ಆಪರೇಷನ್ ಕಮಲಕ್ಕೆ ಒಳಗಾಗಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರೋ ನಿಮ್ಗೆಲ್ಲ ಗೊತ್ತಿದೆ ಯಾಕೆ ಮಂತ್ರಿ ಕಳ್ಕೊಂಡ್ರು ಅಂತ ಕೇಳಿದ್ರು ಕರೆಕ್ಟ್ ಗೊತ್ತಿಲ್ಲ. ಮಂತ್ರಿ ಸ್ಥಾನ ಯಾಕೆ ಕಳ್ಕೊಂಡ್ರು ಅಂತ ಕೇಳಿದ್ರೆ ಹೇಳಕ್ಕೆ ಹೋಗಲ್ಲ. ಇವ್ರ ಮನೆ ಹಾಳಾಗ ಎಷ್ಟು ಲಜ್ಜಿಗೆಟ್ಟು ಅವರು ಮಾನಿಗೆಟ್ಟು ಅವರು ಬಯಲು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇವರು ನಿಮ್ಮ ಪ್ರತಿನಿಧಿಗಳಾಗ್ಬೇಕ? ಜನಪ್ರತಿನಿಧಿ ಆಗ್ಬೇಕೆಂದ್ರೆ ಹೇಳಿ ನೋಡೋಣ ಆಗ್ಬೇಕಾ? ಹೋಗಿ ಅಭಿವೃದ್ಧಿದಾರರು ಮಾಡಿದ್ದೀರಾ? ಮಾಡಿಲ್ಲ. ನಾನು ಕೇಳ್ತೀನಿ, ಇಲ್ಲಿ ಅನೇಕ ಜನ ಗ್ರಾಮ ಪಂಚಾಯತಿ ಸದಸ್ಯರು, ಮುನ್ಸಿಪಲ್ ಸದಸ್ಯರು, ಚೇರ್ಮನ್ಗಳು ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ರಿ ಅಶೋಕ್ ಪೂಜಾರಿ, ನಾಲ್ಕು ವರ್ಷದಲ್ಲಿ ಒಂದೇ ಒಂದು ಹೊಸ ಮನೆ ಮಂಜೂರು ಮಾಡಿದ್ದಾರೆ ಹೇಳಿ ನೋಡೋಣ. ಒಂದ್ ಮನೆ ಕೊಡಿಸಿದ್ದಾರ? ರಮೇಶ್ ಜಾರಕಿಹೊಳಿ ಬಹಳ ಸೀನಿಯರ್ ಲೀಡರ್, ನಾಲ್ಕು ವರ್ಷದಲ್ಲಿ ಒಂದು ಮನೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಇವರು ಅಧಿಕಾರದಲ್ಲಿ ಇರಲಿಕ್ಕೆ ಲಾಯಕ ನಾಗಲೇಕ ಅಂತ ಕಂಡಿದ್ರು. ಇವತ್ತು ತಾವು ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. ಇವ್ರ ಮನೆ ಹಾಳಾಗ ಒಂದು ಮನೆ ಕೊಡಕ್ಕಾಗ್ಲಿಲ್ವಲ್ರಿ, ಒಂದು ಮನೆ ಕೊಡಕ್ಕಾಗ್ಲಿಲ್ವಲ್ಲ. ಜನರಿಗೆ ಬರೀ ಸುಳ್ಳು ಹೇಳದೆ ಬಿಜೆಪಿ ಅಂದರೆ ಒಂದು ಸುಳ್ಳಿನ ಫ್ಯಾಕ್ಟ್ರಿ ಇದ್ದ ಸುಳ್ಳಿನ ಫ್ಯಾಕ್ಟ್ರಿ. ಎಷ್ಟು ಲಜ್ಜಿಗೆಟ್ ಅವರು ಮಾನಿಗೆಟ್ ಅವರು ಅಂತಂದ್ರೆ ಸುಳ್ಳು ಹೇಳಲಿಕ್ಕೆ ಇತಿಮಿತಿನೇ ಇಲ್ಲ. ನಾವು ಕೊಟ್ಟಿದ್ದಂತ ಮನೆಗಳಿಗೆ ಇವ್ರು ಯೋಗ್ಯತೆಗೆ ಬಿಲ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವರು ಗೋಕಾಕ್ನಲ್ಲಿ ಒಂದು ಬಯಲು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆ ಪ್ರಭುಗಳನ್ನ ಎದುರಿಸಿ ಬಯದ ವಾತಾವರಣ ನಿರ್ಮಾಣ ಮಾಡ್ತಾರಲ್ಲ, ಇಂಥವರು ರಾಜಕಾರಣದಲ್ಲಿ ಇರಬಾರದು, ಇರಬಾರದು. ನಾನು ಹಿಂದೆ ಬಂದಿದ್ದೆ ಒಂದ್ಸಾರಿ ಬೈ-ಎಲೆಕ್ಷನ್ ನಾನು ಬಂದಿದ್ದೆ ಇಲ್ಲಿಗೆ. ಇದೇ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ನಿಂತಾಗ ಬಂದಿದ್ದೆ. ನಾನು ರಾಜೀನಾಮೆ ಹಾಕಿ ಕೊಟ್ಟು ಗೊತ್ತಾ, ಸಮ್ಮಿಶ್ರ ಸರ್ಕಾರ ಕಿತ್ತಾಕ್ಲಿಕ್ಕೋಸ್ಕರ ಕೊಟ್ಟದ್ದು. ಇವರು ಸಮ್ಮಿಶ್ರ ಸರ್ಕಾರ ಕಿತ್ತಾಕ್ಲಿಕ್ಕೆ 2018ರಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂತವರು ರಮೇಶ್ ಜಾರಕಿಹೊಳಿ. ಅಧಿಕಾರದ ಆಸೆಗೋಸ್ಕರ ಸಮ್ಮಿಶ್ರ ಸರ್ಕಾರವನ್ನು ಕಿತ್ತು ಹಾಕಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಇವತ್ತು ಅವರು ಕೂಡ ಮಂತ್ರಿಯಾಗಿ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರೋ ನಿಮ್ಗೆಲ್ಲ ಗೊತ್ತಿದೆ ಯಾಕೆ ಮಂತ್ರಿ ಕಳ್ಕೊಂಡ್ರು ಅಂತ ಕೇಳಿದ್ರು ಕರೆಕ್ಟ್ ಗೊತ್ತಿಲ್ಲ. ಮಂತ್ರಿ ಸ್ಥಾನ ಯಾಕೆ ಕಳ್ಕೊಂಡ್ರು ಅಂತ ಕೇಳಿದ್ರೆ ಹೇಳಕ್ಕೆ ಹೋಗಲ್ಲ. ಇವರು ನಿಮ್ಮ ಪ್ರತಿನಿಧಿಗಳಾಗ್ಬೇಕ? ಜನಪ್ರತಿನಿಧಿ ಆಗ್ಬೇಕೆಂದ್ರೆ ಹೇಳಿ ನೋಡೋಣ ಆಗ್ಬೇಕಾ? ಹೇಳಿ ಜೋರಾಗಿ ಹೇಳಿ, ಧೈರ್ಯವಾಗಿ ಹೇಳಿ.
na vidive edarkara kombeli ella idu ashok pujaru horata madu varu kshetradalli we are all with you idu prajaprabhutva yaru edarkabekadanta agatte illa muktavadanta vatavaranadalli vote maadi avarannu mane kalisidre ಇಲ್ಲಿ ಪ್ರಜಾಪ್ರಭುತ್ವ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಪ್ರಜಾಪ್ರಭುತ್ವ ಇರಲ್ಲ ಅಂತಕ್ಕಂತದನ್ನು ತಾವೆಲ್ಲರೂ ಕೂಡ ತಿಳಿಯಬೇಕಾಗುತ್ತದೆ